ಆ್ಯಕ್ಚುಲಿ ಸುಧಾಕರ್ ಒಬ್ಬ ಮಂತ್ರಿಯಾಗಿ ಏನು ಮಾಡಿದ್ದಾರೆ ಅಂತ ನೋಡ್ಕೊಂಡು ಹೋಗೋಣ ಅಂತ ನಾವು ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ಒಂದು ರೀತಿ ಸುಧಾಕರ್ ಅವರ ಗೂಂಡಾಗಿರಿ ಹೇಗೆ ನಡೆದಿದೆ ಅನ್ನುವಂಥದ್ದು ಈ ಜಾಗವನ್ನು ನೋಡಿದರೆ ಗೊತ್ತಾಗುತ್ತೆ. ಇಲ್ಲೆಲ್ಲ ಮಹಿಳೆಯರಿದ್ದಾರೆ. ಈಗ ಈ ಮಹಿಳೆಯರನ್ನ ಇಲ್ಲೆಲ್ಲ ಇದ್ದಂಥ ಖಾಲಿ ಮಾಡಿಸಿರ್ತಕ್ಕಂಥ ಇವರಿಗೆಲ್ಲ ನಿರಾಶ್ರಿತರಾಗಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ ಅವರು ನ್ಯಾಯ ಕೊಡಬೇಕು ಅನ್ನುವಂಥದ್ದು ಒಂದು. ಆ್ಯಕ್ಚುಲಿ ಈ ಲ್ಯಾಂಡ್ ಓನರ್ಗಳೇ ನಿರಾಶ್ರಿತರಾಗಿದ್ದಾರೆ. ಈಗೇನು ಜಾಗ ತೆಗೆದುಕೊಂಡು ಇದು ಮಾಡಿದ್ದಾರೆ, ಖಾತೆ ಮಾಡಿಸ್ಕೊಳ್ಳೋದಕ್ಕೆ ಎಲ್ಲ ಇದು ಮಾಡಿದ್ದಾರೆ ಸುಧಾಕರ್ ಅವರು. ಇದನ್ನೊಂದು ಅಕ್ರಮವಾಗಿ ಕಾನೂನಿಗೆ ವಿರುದ್ಧವಾಗಿ ಈ ಜಾಗವನ್ನು ಕಬ್ಜಾ ಮಾಡಿರ್ತಕ್ಕಂಥದ್ದು. ಒಬ್ಬ ಮಂತ್ರಿಯಾಗಿ ಈ ರೀತಿ ಜಾಗವನ್ನು ಕಬ್ಜಾ ಮಾಡಬಹುದಾ, ಇವ್ರನ್ನ ಖಾಲಿ ಮಾಡಬಹುದಾ? ಅದರೊಳಗೂ ವಿಶೇಷವಾಗಿ ನಮ್ಮ ಎಸ್ ಸಿ ಎಸ್ ಟಿ ಮಹಿಳೆಯರು ಪುರುಷರು ನಿರಾಶ್ರಿತರಾಗಿದ್ದಾರೆ. ಎಲ್ಲಿ ಬದುಕಬೇಕು, ಎಲ್ಲಿ ನಿದ್ದೆ ಮಾಡಬೇಕು ಅವರು? ಇದು ಒಂದನೇದು. ಎರಡನೇದು, ಇವರಿಗೆ 25 ಕೋಟಿ ರೂಪಾಯಿ ಲೋನ್ ಹೆಂಗೆ ಸಿಕ್ತು? ಅವ್ರ ಹೆಸರು ಖಾತಾನೇ ಇಲ್ಲ, ಖಾತಾನೇ ಇಲ್ಲ, ಅವ್ರದೇ ಬ್ಯಾಂಕ್ ಅದು. ಹಾಂ, ಅಂದರೆ ಬ್ಯಾಂಕ್ ಇವ್ರದೇ ಆದರೂ ಕಾನೂನು ಇರಬೇಕು. ಇವನ ಮಂತ್ರಿಗಳೇ ಕಾನೂನಾ? ಇವ್ರು ಆಡಿದ್ದೇನೆ ಆಟನ. 25 ಕೋಟಿ ರೂಪಾಯಿ ಲೋನ್ ಹೆಂಗೆ ಸಿಕ್ತು? ಆಮೇಲೆ ತನಿಖೆ ಮಾಡ್ಬೇಕಂತ ಹೇಳಿ. ಇದ್ರ ಬಗ್ಗೆ ಲೋನ್ ಹೆಂಗೆ ಸಿಕ್ತು ಅನ್ನೋಂಥದ್ರ ಬಗ್ಗೆ ತನಿಖೆ ಆಗಬೇಕು. ಎರಡನೇದು, ಇವ್ರಿಗೆ ಖಾತೆ ಏನಿದೆಯಲ್ಲ, ಇವ್ರ ಹತ್ರ ಫೋರ್ಸಿಬಲಿ ಸಿಗ್ನೇಚರ್ ಹಾಕಿಸ್ಕೊಂಡಿರ್ತಕ್ಕಂಥದ್ದು ಮತ್ತು ಥಂಬ್ ಪ್ರಿಂಟ್ ಹೆಬ್ಬೆಟ್ಟಿನ ಗುರುತನ್ನು ಹಾಕಿಸ್ಕೊಂಡಿರ್ತಕ್ಕಂಥದ್ದು, ಇದು ಕಾನೂನಿಗೆ ವಿರುದ್ಧವಾಗಿದೆ. ಇದರ ಬಗ್ಗೆನೂ ಕೂಡ ತನಿಖೆ ಆಗಬೇಕು. ಆಮೇಲೆ ಇವರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳತಕ್ಕಂಥ ಆಸ್ತಿನ ಸುಮಾರು ಈ ಜಾಗ ಅಂತ ಹೇಳಿದ್ರೆ 100 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ಇದು ಎಷ್ಟು ಎಕರೆ ಇದೆ? ಅದು 1 ಎಕರೆ 33 ಗುಂಟೆ, ಆ ಕಡೆದು 1 ಎಕರೆ 16 ಗುಂಟೆ. ಇವೆರಡೂ ಜಾಗ ಸೇರಿದರೆ 100 ಕೋಟಿಗೆ ಬೆಲೆ ಬಾಳುತ್ತೆ. ಇದನ್ನು ಭಾಳ ಬೆರಳೆಣಿಕೆಯಷ್ಟು ಕೋಟಿಗಳಲ್ಲಿ ಇದನ್ನು ಜಾಗ ನಾವು ಕೊಂಡ್ಕೊಳ್ತೀವಿ ಅಂತ ಅನ್ನೋದು ಯಾವ ನ್ಯಾಯ?